ನಮಸ್ತೆ, ನಾನು ಸಂದೇಶ್ ಶೆಟ್ಟಿ ಆಜ್ರಿ ಅಂತ ಹೇಳಿ ಇನಾಮದಾರ್ ಸಿನಿಮಾದ ನಿರ್ದೇಶಕ. ತಸ್ಮೈ ಪ್ರೊಡಕ್ಷನಲ್ಲಿ ಇದು ಎರಡನೇ ಸಿನಿಮಾ. ಇನಾಮದಾರ್ ಅಂದರೆ ಇದು ಪಶ್ಚಿಮಘಟ್ಟ ಮತ್ತು ಉತ್ತರ ಕರ್ನಾಟಕದ ಒಂದು ಎರಡು ಕಡೆ ಇರುವಂಥ ಒಂದು ನಂಟು. ಒಂದು ಕರಾವಳಿ ಭಾಗದ ಏನು ಪಶ್ಚಿಮಘಟ್ಟದಲ್ಲಿ ಟ್ರೈಬಲ್ಗಳು ಏನು ಕಾಡು ಜನಾಂಗಗಳಿರ್ತಾರೆ, ಆ ಕಾಡು ಜನಾಂಗ ಮತ್ತು ಇನಾಮದಾರ್ ಎನ್ನುವ ಒಂದು ಉತ್ತರ ಕರ್ನಾಟಕದ ಒಂದು ಮನೆತನಕ್ಕೂ ಇರುವ ಒಂದು ನಂಟು. ಅದ್ರ ಜೊತೆಗೆ ಕಪ್ಪು ಮತ್ತು ಬಿಳುಪು ಎನ್ನುವ ಎರಡು ಘರ್ಷಣೆಯನ್ನು ಈ ಸಿನಿಮಾದಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಕರಾವಳಿ ಭಾಗಕ್ಕೆ ಬಂದಾಗ ಆ ಸಿನಿಮಾದ ಕಂಪ್ಲೀಟ್ ರೂಪುರೇಷೆ ಚೇಂಜ್ ಆಗುತ್ತೆ. ಕರಾವಳಿ ಭಾಗದ ಏನು ತಪ್ಸೆ ಪರ್ವತ ಎನ್ನುವ ಪರ್ವತದಲ್ಲಿ ಒಂದಿಷ್ಟು 900 ಎಕರೆ ಕಾಡಿರುತ್ತೆ. ಆ ಕಾಡು ಮಧ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ವಿಚಾರಗಳು ಅಲ್ಲಿ ನಡೀತಾ ಇರ್ತದೆ. ಅಂದರೆ ಗೋರಾ ಅನ್ನುವ ಒಂದು ಕ್ಯಾರೆಕ್ಟರ್ ಬೇರೆ ಇರುತ್ತೆ, ಅದು ನಕ್ಸಲಿಸಮ್ಗೂ ಕೂಡ ಒಂದು ನಂಟನ್ನು ಇಲ್ಲಿ ತಗೊಳುತ್ತೆ. ಹಾಗೆ ಇನಾಮದಾರ್ಗೂ ಮತ್ತು ನಕ್ಸಲಿಸಮ್ಗೂ ಹಾಗೆ ಈ ಟ್ರೈಬಲ್ಗಳಿಗೂ ಇರುವ ನಂಟನ್ನು ಈ ಕಥೆಯಲ್ಲಿ ಹಂತ ಹಂತವಾಗಿ ಬಿತ್ತರಿಸ್ತಾ ಹೋಗ್ತೀವಿ. ಎರಡು ಡಬಲ್ ಸ್ಕ್ರೀನ್ ಪ್ಲೇಯನ್ನು ಈ ಸಿನಿಮಾದಲ್ಲಿ ತೊಗೊಂಡು ಬಂದಿದ್ದೀನಿ, ಒಂದು ಹೊಸ ರೀತಿಯ ಪ್ರಯೋಗ. ಡಬಲ್ ಸ್ಕ್ರೀನ್ ಪ್ಲೇ ಅಂದರೆ ಏನಂತ ಕೇಳ್ಬೋದು. ಡಬಲ್ ಸ್ಕ್ರೀನ್ ಪ್ಲೇ ಅಂದರೆ ಹೇಳಿದ್ರೆ ಒಂದು ಪ್ರೆಸೆಂಟ್ ಕತೆ ನಡೀತಿರುವಾಗ ಇನ್ನೊಂದು ಕಥೆಯನ್ನು ಇನ್ನೊಂದು ಆಯಾಮದಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಈ ಸಿನಿಮಾದ ಮೂಲಕ ಮಾಡ್ತಾ ಇದ್ದೀನಿ. ಹಾಗೆ ಪ್ರಮೋದ್ ಶೆಟ್ಟಿ ಇರ್ಬೋದು, ಭೂಮಿ ಶೆಟ್ಟಿ ಇರ್ಬೋದು, ಎಸ್ತರ್ ನೆರೋನಾ ಇರ್ಬೋದು, ಹಾಗೆ ಶರತ್ ಲೋಹಿತ್ ಅಶ್ವ ಸರ್ ಇರ್ಬೋದು, ಎಂ ಕೆ ಮಠ, ಹೀಗೆ ಎಲ್ಲ ತಾರಾಂಗಣವನ್ನು ಇದರಲ್ಲಿ ಹಾಕ್ಕೊಂಡು ಸಿನಿಮಾವನ್ನು ಮಾಡ್ತಾ ಇದ್ದೀವಿ. ಬಾಲಚಂದ್ರ ಇನಾಮದಾರ್ ಅಂತ ಹೇಳಿ ನಮ್ಮ ಈ ಸಿನಿಮಾಕ್ಕೆ ಬಂಡವಾಳವನ್ನು ಹೂಡಿದ್ದಾರೆ. ಈ ಸಿನಿಮಾವನ್ನು ಕಥೆಯನ್ನು ಕೇಳಿ ಅವರು ಭಿನ್ನವಾದ ಕತೆ ಇದೆ, ಇಂಥ ಕತೆಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಈ ತಸ್ಮೈ ಪ್ರೊಡಕ್ಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಗಡಿನಾಡಿನ ಒಬ್ಬ ನಾಯಕ ನಟನನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ರಂಜನ್ ಛತ್ರಪತಿ ಅಂತ ಹೇಳಿ. ಆತನು ಕೂಡ ಕರೆಕ್ಟು 1.5 ರಿಂದ 2 ವರ್ಷ ಸತತ ಪ್ರಯತ್ನ ಮಾಡ್ತಾ ಇದ್ದಾನೆ. ಸ್ವಲ್ಪ ಮೋಟ ದಪ್ಪ ಆಗಿದ್ದ ಆತ, ತನ್ನ ಬಾಡಿ ಲ್ಯಾಂಗ್ವೇಜು, ಯಾಕಂದರೆ ಒಬ್ಬ ಗ್ರಾಮೀಣ ಭಾಗದ ಹುಡುಗ ಆತ, ತನ್ನ ಕನಸು ಇಟ್ಕೊಂಡಿದ್ದ, ಯಾವುದೇ ವೇದಿಕೆ ಸಿಕ್ಕಿರಲಿಲ್ಲ. ಆತ ಇದರಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 2 ವರ್ಷಗಳ ಕಾಲ ವರ್ಕೌಟ್ ಮಾಡಿ ಆತ ಕಂಪ್ಲೀಟ್ ಚಿತ್ರೀಕರಣಕ್ಕೆ ಬರುವಾಗ ಈಗ 6-ಪ್ಯಾಕ್ ಮಾಡಬೇಕು, ಆ ರೀತಿಯಾಗಿ ತೊಗೊಂಡಿದ್ದೀವಿ. 2 ಶೇಡಲ್ಲಿ ಕಾಣ್ತಾ ಇದ್ದಾನೆ, ಪ್ರೆಸೆಂಟಲ್ಲಿ ಒಂದು ರೀತಿ, ಫಾಸ್ಟಲ್ಲಿ ಒಂದು ರೀತಿ, 2 ಶೇಡಲ್ಲಿ ಇನಾಮದಾರ್ ಕ್ಯಾರೆಕ್ಟರ್ನ ತೋರಿಸ್ತಾ ಇದ್ದೀವಿ. ಕಾಂಟ್ರವರ್ಷಿಯಲ್ ಸತ್ಯ ಅಂತ ಹೇಳೋಕೆ ಹೊರಟಾಗ ಇದೆಲ್ಲ ಸರ್ವೇ ಸಾಮಾನ್ಯ. ನಾವು ಎಲ್ಲ ಎವಿಡೆನ್ಸ್ ಇಟ್ಕೊಂಡು, ಎಲ್ಲ ಪ್ರೂಫ್ನ ಇಟ್ಟುಕೊಂಡು ಸಿನಿಮಾವನ್ನು ಮಾಡ್ತಾ ಇದ್ದೇವೆ. ಟ್ರೈಬಲ್ಗಳಂತ ಬಂದಾಗ ಟ್ರೈಬಲ್ಗಳನ್ನು ಮುಖ್ಯ ಭೂಮಿಕೆಗೆ ತರಬೇಕು ಅನ್ನುವ ಒಂದಿಷ್ಟು ವಿಚಾರಗಳಿರುತ್ತೆ. ಇಲ್ಲಿ ರಾಜಕೀಯ ದಾಳವಾಗಿ ಆ ಟ್ರೈಬಲ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊತಾರೆ ಅಂದರೆ, ನಾನು ಹೇಳುತ್ತಿರೋದು ಸಿನಿಮಾ ಮಾಡುವುದೇ ನನ್ನ ಉದ್ದೇಶ ಅಲ್ಲ, ಕೇವಲ ನಿರ್ಮಾಪಕರಿಂದ ಬಂಡವಾಳ ಹಾಕುವುದೇ ನನ್ನ ಉದ್ದೇಶ ಅಲ್ಲ. ನಾನು ಒಬ್ಬ ಬೇಸಿಕಲಿ ಪತ್ರಕರ್ತ ಆಗಿರೋದ್ರಿಂದ ಮೂಲ ವಿಚಾರವನ್ನು ಹಿಡಿತಾ ಇದ್ದೀನಿ. ನನಗೆ ಗೊತ್ತು ನಾನು ಒಬ್ಬ ಪತ್ರಕರ್ತ ಆಗಿ ಇದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಆಗುತ್ತೆ ಅಂತಲೂ ಗೊತ್ತು, ಆದರೆ ಸತ್ಯ ಹೇಳದೇ ಇರಲಿಕ್ಕೆ ಆಗೋದಿಲ್ಲ, ಸತ್ಯವನ್ನು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಸತ್ಯ ಯಾರ ತಲೆ ಮೇಲೆ ಹೊಡೆದಂಗೆ ಇರೋದಿಲ್ಲ, ಆದರೆ ಸತ್ಯ ಸತ್ಯವಾಗಿರುತ್ತೆ. ಹಾಗಾಗಿ ನಾವು ಇದು ಟ್ರೈಬಲ್ಗಳಿಗೆ ಆಗುವಂಥ ವಿಚಾರಗಳನ್ನು ಎತ್ತಿ ಹಿಡಿತಾ ಇದ್ದೀವಿ. ಅವರುಗಳಿಗೆ ಯಾವ ರೀತಿಯಾಗಿ ಒಂದು ಅನ್ಯಾಯ ಆಗಿದೆ ನನ್ನ ಕಥೆಯಲ್ಲಿ ಅಂತ ಅದನ್ನು ಮತ್ತು ಇನಾಮದಾರ್ ಕುಟುಂಬಕ್ಕೆ ನಂಟು ಕೊಟ್ಟಿದ್ದೀವಿ. ಸತ್ಯ ಇವತ್ತಲ್ಲ ನಾಳೆ ಎಲ್ಲರಿಗೂ ಗೊತ್ತಿರೋದೆ, ನಾನಂದ್ರೆ ಸಿನಿಮಾದ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ ಅಷ್ಟೇ. 1990ರಲ್ಲಿ ನಡೆಯುವಂಥ ಕತೆ. ಕಾಸ್ಟ್ಯೂಮ್ ಕಂಪ್ಲೀಟ್ ಬೆಲ್ ಬಟಮ್ ಸ್ಟೈಲಲ್ಲಿ ನಮ್ಮ ನಾಯಕ ನಟಂದಿರುತ್ತೆ. ಹಾಗೆ ಅದೊಂದು ನಂದೇ ಆದ ಒಂದು ಆ ಟ್ರೈಬಲ್ಗಳ ಗುಡಿಸಲು ಕೂಡ ಒಂದು 30-40 ಗುಡಿಸಲನ್ನು ಪಶ್ಚಿಮಘಟ್ಟದಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು 15 ಜನ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ನೈಜ ಕತೆ ಸಂಪೂರ್ಣವಾಗಿ ಈಗ ಚಿತ್ರೀಕರಣ ಕಾಲ್ಪನಿಕವಾಗಿರುತ್ತಾ ಅಥವಾ ಯಾವುದಾದ್ರು ರಿಯಲ್ ಲೊಕೇಶನಲ್ಲಿ ನಡೆಯುತ್ತೆ? ಹಾಂ, ಎಸ್ ಸರ್, ಇದು ಕಂಪ್ಲೀಟು ಫಸ್ಟ್ ಆಫ್ ಏನು ಬರುತ್ತೆ, ಇದು ಕಂಪ್ಲೀಟ್ ರಿಯಲ್ ಸ್ಟೋರಿ. ಹೀರೋ ಏನು ಫಸ್ಟ್ ಆಫ್ ಆಲ್ ಎಂಟ್ರಿ ಕೊಡ್ತಾನೆ, ಅಲ್ಲಿ ಇನ್ನೊಂದು ನಾಯಕಿ ನಟಿ ಇದು ಮಾಡ್ತಾನೆ, ಇದು ಮುಂದಿನ ದಿನದಲ್ಲಿ ಆ ರಿಯಲ್ ಸ್ಟೋರಿ ಏನು ಅಂತ ನಾನು ಹೇಳ್ತೀನಿ, ಇವಾಗ ಹೇಳೋಕ್ಕಾಗಲ್ಲ. ಕಂಪ್ಲೀಟ್ ರಿಯಲ್ ಸ್ಟೋರಿ, ಎಲ್ಲೂ ಕೂಡ ನಾನು ಹೊಸತನ ಅಂತ ಏನು ಸೇರಿಸಿಲ್ಲ. ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಅದನ್ನೊಂಚೂರು ಬದಲಾವಣೆ ಮಾಡಿದ್ದೀನಿ ಹೊರತು ಅದು ನಮ್ಮ ನಿರ್ಮಾಪಕರ ಆಸೆ, ಅದು ಅದನ್ನು ಈ ರೀತಿ ಮಾಡಬೇಕು ಅಂತ ಹೇಳಿ. ಏನು ಟ್ರೈಬಲ್ ಭೂಮಿ ಶೆಟ್ಟಿಯವರು ಎಂಟ್ರಿ ಕೊಡ್ತಾರೆ, ಭೂಮಿ ಶೆಟ್ಟಿಯವರು ಎಂಟ್ರಿ ಕೊಟ್ಟಾಗ ಕಂಪ್ಲೀಟ್ ಸಿನಿಮಾ ಬೇರೆ ಆಯಾಮವನ್ನು ಪಡ್ಕೊಳುತ್ತೆ. ಅಂದರೆ ನಿರ್ದೇಶಕನ ಒಂದು ಕಾಲ್ಪನಿಕವಾದ ಜಗತ್ತು, ಅಂದರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ನನಗನ್ಸಿದ್ದನ್ನು ಮತ್ತು ಹಿಂದೆ ನಾನು ನೋಡ್ಕೊಂಡು ಬಂದಿದ್ದು, ನಾನು ಗ್ರಾಮೀಣ ಭಾಗದಲ್ಲಿ ಬೆಳೆದ ಹುಡುಗ ಆಗಿರೋದ್ರಿಂದ ನಾನು ನೋಡ್ಕೊಂಡು ಬಂದಿರೋ ವಿಚಾರವನ್ನು ಎರಡಕ್ಕೂ ಇಂಟರ್ಲಿಂಕ್ ಮಾಡಿ ಸಿನಿಮಾವನ್ನು ತರ್ತಾರೆ. ಸರ್, ಈಗ ಟ್ರೈಬಲ್ ಏರಿಯಾದಲ್ಲಿ ಮಾಡಿರೋದ್ರಿಂದ ಅಲ್ಲಿಯ ಜನಾಂಗ ಕೂಡ ಈ ಸಿನಿಮಾದಲ್ಲಿ ಇರುತ್ತಾ? ಎಸ್ ಮೇಡಮ್, ಆಲ್ಮೋಸ್ಟ್ ನಾನು ಇಲ್ಲಿ ಸಿದ್ಧಿ ಜನಾಂಗವನ್ನು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೆಲವು ನಮ್ಮ ಊರಿನಲ್ಲಿ ಟ್ರೈಬಲ್ಸ್ ಇದ್ದಾರೆ,
ಆ ಟ್ರೈಬಲ್ಸ್ ನನ್ನ ನಾನು ಯಾವತ್ತೂ ಕೂಡ ತುಂಬ ಆರ್ಟಿಫಿಷಿಯಲ್ ಆಗಿ ಮಾಡೋಕೆ ಹೋಗಲ್ಲ, ರಿಯಲಿಸ್ಟಿಕ್ ಆಗಿರಬೇಕು ಅನ್ನೋದು ನನ್ನ ಆಸೆ. ಸಿನಿಮಾ ನೈಜತೆಯನ್ನು ಎಲ್ಲೂ ಕೂಡ ಹೊಡಿಬಾರ್ದು ಅಂತ. ಈ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ನಿರ್ಮಾಪಕರದ್ರ ಇರೋದ್ರಿಂದ ನನಗೆ ತುಂಬ ವಿಸ್ತಾರವಾದ, ನನ್ನ ಕತ್ತಲೆ ಕೋಣೆ ಮಾಡಿದಾಗ ಇಷ್ಟೇ ಇತ್ತು ಅಂದರೆ ನಮಗೆ, ನಾನು ಹೊಸಬ ಆಗಿರೋದ್ರಿಂದ ಈಗ ನನ್ನ ನಿರ್ಮಾಪಕರು ನನ್ನ ಇವನಲ್ಲಿ ಏನೋ ಇದೆಯನ್ನು ಮಾಡ್ತಾನೆ ಅನ್ನೋ ಒಂದು ಇದು ಇರೋದ್ರಿಂದ ಒಂದು ವಿಸ್ತಾರವಾದ ಒಂದು ಆಯಾಮವನ್ನು ನಮ್ಗೆ ಕೊಟ್ಟಿದ್ದಾರೆ ಮಾಡಿಕೊಂಡು ಹೋಗು ಅಂತ. ಹಾಗಾಗಿ ಮಾಡಿ ಕರೆಕ್ಟ್ ಸರ್. ಇನಾಮದಾರ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಒಂದು ವಂಶ, ಅದು ಅವರು ತಲತಲಾಂತರದಿಂದ ಅವ್ರದ್ದು ವಂಶ ಪಾರಂಪರೆಯಲ್ಲಿ ಬಂದಿರುವಂಥ ಒಂದು ಟೈಟ್ಲು. ಆ ಇನಾಮದಾರ್ನ ಕಥೆನೇ ಈಗ ಇದು, ಆ ಇನಾಮದಾರ್ನ ಏನು ನೈಜ ಕಥೆ ಏನಿದೆ ಅದೇ ಫಸ್ಟ್ ಆಫ್ ಆಲ್ ಓಪನ್ ಆಗುತ್ತೆ. ಸೆಕೆಂಡ್ ಆಫ್ ಆಲ್ ಅದಕ್ಕೆ ಇಂಟರ್ಲಿಂಕ್ ಕೊಡ್ತೀನಿ ಅಂದರೆ ತಪ್ಸೆ ಗುಡ್ಡದಲ್ಲಿರುವ ಪಶ್ಚಿಮ ಘಟ್ಟದಲ್ಲಿರುವ ಒಂದು 6 ಶಿವಲಿಂಗ ಇರುತ್ತೆ, ಆ ಶಿವಲಿಂಗಕ್ಕೂ ಇನಾಮದಾರಿಗೂ ಒಂದು ನಂಟಿರುತ್ತೆ. ಎಸ್ ಹೌದು, ಎಸ್ ಕಪ್ಪು ಸುಂದರಿಯ ಸುತ್ತ ಅಂತ ಹೇಳಿದ್ರೆ ಬಣ್ಣಗಳ ಜೊತೆಗೆ ನಾನು ಆಟ ಆಡ್ತಾ ಇದ್ದೀನಿ ಅಂದರೆ ಅಂತ ಹೇಳಿದ್ರೆ ಕಥೆಯನ್ನು ಹೆಣಿತಾ ಇದ್ದೀನಿ. ಒಂದು ಕಪ್ಪು ಒಂದು ಬೆಳಕು, ಎರಡು ಬಣ್ಣಗಳು. ಆ ಕಪ್ಪು ಸುಂದರಿಯ ಸುತ್ತ ಅಂತ ಹೇಳಿದ್ರೆ ಟ್ರೈಬಲ್ ನಾಯಕಿ ಏನಿದ್ದಾಳೆ, ಆಮೇಲೆ ಏನು ಟ್ರೈಬಲ್ ನಾಯಕ ಏನಿದ್ದಾರೆ, ಆದರೆ ಇವರೆಲ್ಲರೂ ಕೂಡ ವರ್ಣ ಅಲ್ಲಿ ಆತನ ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ ಜೊತೆಗೆ ಈ ಕಥೆಗಳು ಕೂಡ ಹುಟ್ಕೊಳ್ಳುತ್ತೆ. ಆ ಕಥೆಗೂ ಮತ್ತು ಇನ್ಸಿಡೆಂಟ್ಗೂ ಆ ಕಪ್ಪು ಸುಂದರಿ ಏನಿದ್ದಾರೆ, ಭೂಮಿ ಶೆಟ್ಟಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಅವಳಿಗೆ ಆಗ್ತಾ ಇರುವ ನೋವು, ಒಂದು ಹೆಣ್ಣಿಗೆ ಯಾವ ರೀತಿಯಾಗಿ ನೋವಾಗುತ್ತೆ ಅದನ್ನು ತೆರೆ ಮೇಲೆ ತರ್ತಾ ಇದ್ದೇನೆ. ಆಕೆ ಸುತ್ತಲೇ ಘಟನೆ ನಡೀತದೆ, ಯಾಕಂದರೆ ಹೀರೋನು ಕೂಡ ಆಕೆ ಸುತ್ತಲೇ ಓಡಾಡ್ತಾನೆ, ಆಮೇಲೆ ಪ್ರಮೋದ್ ಶೆಟ್ಟಿ ಆ ನಾಯಕ ಕೂಡ, ಆ ಇನಾಮದಾರ್ ನಾಯಕರು ಕೂಡ ಆಕೆ ಸುತ್ತ ಹೋಗ್ತ, ಆತ ತನಗೆ ಸಮಾನತೆ ಬೇಕು ಅಂತ ಹೇಳಿ ಬೇರೆಯಾದ ಒಂದು ಆಯಾಮವನ್ನು ಕ್ರಿಯೇಟ್ ಮಾಡ್ಕೊತಾನೆ. ನಂತರ ಇನಾಮದಾರ್ ಆತ ಒಂದು ಇದನ್ನೆಲ್ಲವನ್ನು ಬಗ್ಬಡಿಬೇಕು ಅಂತ ಹೇಳಿ ಕಾಡಿಗೆಂಟ್ರಿ ಕೊಡ್ತಾ, ಇದೆಲ್ಲ ಬೇರೆ ಬೇರೆ ರೀತಿ. ಅದು ಕಂಪ್ಲೀಟ್ ಸಿನಿಮಾ ನಿಮಗೆ ನಾನು ಕಂಪ್ಲೀಟ್ ಶೂಟ್ ಆದಾಗ ಪ್ರೆಸ್ ಮೀಟಲ್ಲಿ ಇದೆಲ್ಲವನ್ನ ಹೇಳ್ತೀನಿ. ನನಗೆ ನನ್ನ ನಿರ್ಮಾಪಕರೇ ಇನಾಮದಾರ್, ಸಮುದಾಯ ಅಂದರೆ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ನನ್ನ ಇನಾಮದಾರ್ ಹೆಸರು ಇಟ್ಟಿದ್ದೀನಿ ನಾನು. ನನಗೆ ಬಂಡವಾಳ ಹಾಕುವುದು ಇನಾಮದಾರ್, ಬಾಲಚಂದ್ರ ಇನಾಮದಾರ್ ನನಗೆ ನಿರ್ಮಾಪಕರಾಗಿ ಕೆಲಸ ಬಂಡವಾಳ ಹಾಕ್ತಾ ಇದ್ದಾರೆ. ಅವ್ರದ್ದೇ ಲೈಫ್ ಸ್ಟೋರಿ ಅಂದ್ಕೊಳ್ಳಿ, ಅವ್ರದ್ದೇ ಜೀವನ ಸ್ಟೋರಿ ಅಂದ್ಕೊಳ್ಳಿ, ಬೇರೆ ಯಾರ್ದು ಜೀವನ ಸ್ಟೋರಿ ಹೋಗಿಲ್ಲ ನಾವು, ಅಷ್ಟೇ ಸರ್.